ಕಂಚಾ ಏನೇನು ತಮಾಷೆ ನೋಡೋಣ ಅಂತ ಬಂದ್ಬಿಟ್ರ ಯಾಕೆ ಕಳಿ ಏನಾಯ್ತು ಮತ್ತೆ ನೀವೇ ಬಂದ್ ನೋಡಿ ಕಂಚಂಗ್ ಏನಾಗೈತೆ ಅಂತ ಯಾಕೆ ಯಾಕೆ ಮೈಯೆಲ್ಲ ಬಾಸುಂಡೆ ನೋಡಿದ್ರ ಏನೋರ ನೀವು ಮಾಡಿರೋದು ಏಕ್ ಚಂದಾಗದೆ ಅಂತ ಯಾರು ಹೊಡೆದವ್ರು ಕಿರಿಯಪ್ಪಕೌಡ್ರ ಏನೋರ ಊರು ಹೊಲ್ಗೇರಿ ಎಲ್ಲ ಒಂದ್ ಮಾಡ್ತಿರೇನೋ ಬೋಳೆ ಮಕ್ಕಳ್ರ ಅಂತ ಕಟ್ಟಿಗೆ ತಗೊಂಡು ಬಡಬಿಟ್ರ ಏನಾರ ಗೌಡ್ರೆ ಏನು ಕೆಂಚನ ಹೊಡೆದ್ರಂತಲ್ಲ ನೀವು ಹೌದು ಏನೀಗ ಏನಿ ಹಳ್ಳಿಗೆ ನೀವು ಪಾಳ್ಳೆಗಾರ ಅಂತ ತಿಳ್ಕೊಂಡಿದ್ದೀರಾ ಹೌದಯ್ಯಾ ಪಾಳ್ಳೆಗಾರನೆ ಆ ಹುಡುಗನ ಮೈ ಚರ್ಮ ಸುಲಿಯೋ ಹಾಗೆ ಹಿಡ್ಕೊಂಡು ಹೊಡೆದಿದ್ದಿರಲ್ಲ ನೀವು ಚರ್ಮಾನು ಸುಲಿತೀನಿ ಮಿತಿ ಮೀರಿದ್ರೆ ಪ್ರಾಣಾನು ತೆಗಿತೀನಿ ತೆಗೆದು ಬಿಡ್ತೀರಿ ಏನ್ ಕುರಿ ಅಂತ ತಿಳ್ಕೊಂಡ್ರ ಇಲ್ಲ ಕೋಳಿ ಮರಿ ಅಂತ ತಿಳ್ಕೊಂಡ್ರ ಪ್ರಾಣ ತೆಗೆಯೋದಿಕ್ಕೆ ನೀನ್ ಯಾವನೇ ಅದನ್ನೆಲ್ಲ ಕೇಳಕ್ಕೆ ನಾವು ಇವರು ದೊಡ್ಡವರು ಜಾತಿ ನೀತಿ ಕಟ್ಟು ಕಟ್ಲೆ ಅಂತ ಇನ್ನು ಉಳಿಸ್ಕೊಂಡಿದ್ದೀವಿ ರೇ ಗೌಡ್ರೆ ಡಿ ವಿ ಗುಂಡಪ್ಪನವರು ಅಂತ ಬಹಳ ದೊಡ್ಡ ವ್ಯಕ್ತಿ ಏನ್ ಹೇಳಿದ್ದಾರೆ ಗೊತ್ತಾ ಏನ್ ಹೇಳೋರೆ ಜಾತಿ ಬರೀ ಹುಟ್ಟಿಂದ ಬರುವುದಿಲ್ಲ ಮೇಲಾದ ನಡತೆಯಂ ಮೇಲಹುದು ಜಾತಿಯು ಕೀಳಾದ ನಡತೆಯಂ ಕೀಳಹುದು ಜಾತಿಯು ಅದೆಲ್ಲ ಪುಸ್ತಕದ ಬದನೆಕಾಯಿ ನಾ ಕತ್ತನ ಕಲ್ತಾಕ್ಷಣಕ್ಕೆ ಮಾದಿಗನು ಒಂದೇ ಮಾಧವ ರಾಯನು ಒಂದೇ ಆಯ್ತಾರ ಯಾಕಾಗೋದಿಲ್ಲ ಅವ್ರ ಮೈಯಲ್ಲಿ ಹರಿಯೋದು ರಕ್ತಾನೆ ನಮ್ಮ ಮೈಯಲ್ಲಿ ಹರಿಯೋದು ರಕ್ತಾನೆ ಜಾಡಿಸಿ ಒದ್ದ ಅಂದ್ರೆ ಅವರು ಅಮ್ಮ ಅಂತ ಕೂಕ್ಕೋತಾರೆ ನೀವು ಅಮ್ಮ ಅಂತ ಅರ್ಚ್ಕೋತೀರಿ ಅಷ್ಟೇ ಏನು ನಾಲ್ಗೆ ಉದ್ದ ಹರಿ ಬಿಡ್ತಾ ಇದೀಯಾ ಹಳ್ಳಿಗೆ ಇದೆಯಾ ನಾನು ನನ್ನ ಮುಂದೆ ನಿಂತ್ಕೊಂಡು ತಲೆ ಎಲ್ಲ ಮಾತಾಡ್ತೀಯ ಕತ್ತೆ ಕಿರಿಚಿದ್ರೇನೆ ಕತ್ತೆ ಅಂತ ಗೊತ್ತಾಗುತ್ತಾ ಅದರ ಆಕಾರ ನೋಡಿದ್ರೆ ಗೊತ್ತಾಗೋದಿಲ್ವಾ ಗೌಡ್ರೆ ನೀವು ದೊಡ್ಡವರೇ ಹಿರಿಯರೇ ವಯಸ್ಸಾದವರೇ ಆದ್ರೆ ಏನ್ ಪ್ರಯೋಜನ ಮನಸ್ಸು ದೊಡ್ಡದಾಗಿಲ್ವೇ ಮೇಲ್ ಜಾತಿ ಕೀಳ್ ಜಾತಿ ಅನ್ನೋ ಹೆಡ್ ತನ ಹೋಗಿಲ್ವೇ ನಿಮಗೆ ಯಾರನೇ ಅಡ್ಡ ಅಂತಿರೋದು ನಿಮಗೆಲ್ಲ ಗ್ರಹಚಾರ ಗ್ರಹಚಾರ ನನಗಲ್ಲ ನಿಮಗೆ ಗೌಡ್ರೆ ಕಾಲ ಬದಲಾಯಿಸಿದೆ ಇವತ್ತೇನೋ ನೀವು ಆ ಹುಡುಗನ ಹಿಡ್ಕೊಂಡು ಹೊಡೆದು ಬಿಟ್ರೆ ಹುಡುಗ ಚಿಕ್ಕವನು ಯಳಗರುಂ ಎತ್ತಾಗದೆ ಅಂತ ಹಾಗೆ ಒಂದು 16 ವರ್ಷ ಕಳೆದು ಅದೇ ಹುಡುಗ ದೊಡ್ಡವನಾಗಿ ನೀವು ಮಾಡಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿದ್ದು ತಿರುಗಿಸಿ ನಿಮಗೆ ಒಂದ್ 4 ಬಿಟ್ಟ ಅವಾಗ ಏನ್ ಮಾಡ್ತೀರಿ ಬಿಟ್ಟು ಬಿಡ್ತಾನೆ ಈಗ ಸೌದೆ ತಗೊಂಡು ಬಡ್ತಿದ್ದೀನಿ ಆಗ ಮಜ್ಜು ಮಜ್ಜು ತಗೊಂಡು ಕೊಚ್ಚಿ ಬಿಡ್ತೀನಿ ಎಳ್ಳೀರ್ನ ನನಗ್ ಗೊತ್ತು ನೀವು ಕೊಚ್ಚುತ್ತೀರಿ ಅಂತ ಹುಷಾರಾಗಿರಿ ಹುಷಾರಾಗಿರ್ರಿ ಕಂಡಿದ್ದೀನಿ ಕಣ ಹೋಗಯ್ಯ ಹುಷಾರಂತೆ ಹುಷಾರು ನನ್ನ ಮುಂದೆ ಚೆಣ್ಣ ಹಾಕೊಂಡು ತಿರುಗ್ತಿದ್ ಮಗ ನಿಂಗೆ ಇಷ್ಟೊಂದು ಪೊಗರ್ ಬಂತ ಅಷ್ಟಿಲ್ದೆ ಯಾರವ್ರ 5 ಇಯರ್ ಗಾದೇನ 6 ವರೆ ಹೆಚ್ಚಿದ ಹಳ್ಳಿ ಹಾಡು 7 ಹೆಚ್ಚಿದ ಕೆರೆ ಹಾಡು ಅಂತ ಬಂದ್ಬಿಟ್ಟ ನನಗ್ ಬುದ್ಧಿ ಹೇಳಕ್ಕೆ ಸರಿಯಾಗಿ ನಿಂತ್ಕೊಳ್ಳೋ ಯಾವ ಕಿರಿಗೌಡ ಅಲ್ಲ ನಮ್ಮಪ್ಪ ನನ್ ಮಗ ಅಲ್ಲ ನಾನು ಅವನ್ ಮಗ ಕರೆಯೋ ನಿಮ್ಮಪ್ಪನ್ನ ಬರ್ಕತ್ತಿದ್ದಿ ಏನ್ ಲಾಭ ಬಂದೈತೆ ನೀ ನಮ್ಮಪ್ಪ ಹೌದೇನ್ರಿ ಹೌದ ನೀವೇನ್ರಿ ಕಿರಿಗೌಡ್ರು ಹೌದ್ರ ಸ್ವಂತ ಮನೆನಾ ಇದು ಹೌದ್ರ ಈ ಹಳ್ಳಿಯಲ್ಲಿ ನಿಮಗೆ ಎಷ್ಟೆಕರೆ ಜಮೀನಿದೆ ಒಂದ್ 70 ಎಕರೆ ಐತ್ರ 70 ಊರಿಗೆ ನೀವೇನಾ ದೊಡ್ಡವರು ಹೌದ್ರ ಅಲ್ಲ ನಮ್ಮಣ್ಣ ಅವನೇ ನೀವು ಅವನ್ ತಮ್ಮ ನಾನು ಕಾನ್ಸ್ಟೇಬಲ್ ನೋಟ್ ಮಾಡಿ ಬುದ್ಧಿ ಯಾಕಿದೆಲ್ಲ ಬರ್ಕತ್ತಿದ್ದೀರಿ ಪೇಪರ್ನಲ್ಲಿ ಹಾಕೋಕೆ ಹೌದ್ರ ನಾಳೆ ನಿಮ್ ಕೈ ಕೋಳ ಹಾಕಿ ಜೈಲಿಗೆ ತಂಪಿದ ಮೇಲೆ ಇದನ್ನೆಲ್ಲ ನ್ಯೂಸ್ ಪೇಪರ್ ನಲ್ಲಿ ಹಾಕ್ಬೇಕಲ್ಲ ಯಾಕ್ ಸ್ವಾಮಿ ನಾನೇನ್ ತಪ್ಪು ಮಾಡಿದೆ ಬುದ್ಧಿ ನಾವಿರೋದು ಯಾವ ದೇಶ ಚೇತ್ನಳ್ಳಿ ದೇಶ ಯಾವ್ದ್ರಿ ಹಿಂಡಿ ಹಿಂಡಿ ಇಂಡಿಯಾ ಭಾರತನೇ ಮಹಾತ್ಮ ಗಾಂಧಿಯವರು ಹುಟ್ಟಿದ ದೇಶ ಹೌದ್ರ ಇಂಥ ಪುಣ್ಯ ಭೂಮಿಯಲ್ಲಿ ಹುಟ್ಟಿ ಹರಿಜನರು ಹುಡುಗರಿಗೆ ಹೊಡೆದಿದ್ರ ಓ ನಮಸ್ಕಾರ ಇನ್ಸ್ಪೆಕ್ಟರ್ ನಮಸ್ಕಾರ ಸೂರ್ಯನಾರಾಯಣ ರಾವ್ ಬನ್ನಿ ಇದೇನು ಇಷ್ಟುರ ಸವಾರಿ
ಈ ಗೌಡ ಕೊಲೆ ಹೊಡೆದ ಅಂತ ಕಂಪ್ಲೇಂಟ್ ಬಂದಿದೆ. ಇವರು ನಮ್ ಕಿರಿ ಗೌಡ್ರು, ಅವರಂತ ಕೆಲಸ ಮಾಡವರಲ್ವಲ್ಲ. ಕೇಳಿದ್ರ ಬುದ್ಧಿ ಕೇಳಿದ್ರ, ನಮ್ ಸೂರಪ್ಪನವ್ರನ್ನ ಕೇಳಿ, ನಾನು ಎಂತವನು ಅಂತ ಅವರೇ ಹೇಳ್ತಾರೆ. ಹೌದು ಇನ್ಸ್ಪೆಕ್ಟರ್, ನಮ್ ಕಿರಿ ಗೌಡ್ರು ಈ ಊರಿಗೆ ದೇವ್ರಿದ್ದ ಹಾಗೆ. ನನಗ್ ಗೊತ್ತಿದೆ ಸೂರ್ಯನಾರಾಯಣ ರಾವ್ ನೀವೆಂಥವ್ರು ಅಂತ. ನಿಮ್ಮೂರಿನ ಜನ ನೀವು ಬಿಟ್ಕೊಡ್ತೀರಾ? ಸತ್ತವಾಗ್ಲೂ ನಾನು ಒಳ್ಳೆಯವನೇ ಸಾಹೇಬ್ರೆ. ಏನ್ರಿ ಒಳ್ಳೆಯವರು, ಅರಿದು ಹುಡುಗನ ಹೊಡೆದು ಸರ್ಕಾರ ಕಣ್ ಮುಚ್ಕೊಂಡಿದೆ ಅನ್ಕೊಂಡ್ರಾ? ಈಗ ನಮ್ಮಪ್ಪ ಏನ್ ಮಾಡ್ತೀರಾ? ಹೇಳ್ಕೊಂಡು ಹೋಗಿ ಲಾಕಪ್ ನ ಲಾಕ್ ಆ ಹುಡುಗಂಗ ಬಾಸುಂಡೆ ಬರ್ಸಿದ ಹಾಗೆ ಈ ಗೌಡಂಗು ಮೈ ಬಿಸಿ ಮಾಡಿ ಒಂದು 5 ವರ್ಷ ಕತ್ತಲ್ಕೊಂಡು ಹಾಕ್ತೀವಿ. ಸಾಹೇಬ್ರೆ ಸಾಹೇಬ್ರೆ, ನಾನ್ ತುಂಬಾ ಗೌರವಂತ ಹಳ್ಳಿ ಹಿರಿಯ, ಈ ವಯಸ್ಸಾಗ ನನ್ ಮಾನ ಕಳಿಬೇಡಿ, ನನ್ ಮಾನ ಕಳಿಬೇಡಿ. ಹೌದು ಇನ್ಸ್ಪೆಕ್ಟ್ರೆ, ಪಾಪ ಅವ್ರು ತಿಳಿದೆ ಮಣ್ಣು ತಿನ್ನೋ ಕೆಲಸ ಮಾಡಿಬಿಟ್ಟಿದ್ದಾರೆ. ಹೌದೌದು, ತಿಳಿದೆ ಮಾಡಿದ್ರು ತಪ್ಪು ತಪ್ಪೆ. ಸೂರಪ್ಪ ನೀವು ಅರವತ್ತಿ ಹೇಳಿ ಸೂರಪ್ಪ. ಇನ್ಸ್ಪೆಕ್ಟರ್ ದಯವಿಟ್ಟು ನನ್ ಮಾತು ಕೇಳಿ, ಈಗ ನೀವು ಗೌಡ್ರನ್ನ ಅರೆಸ್ಟ್ ಮಾಡಿದ್ರೆ ಆ ಕೆಂಚಿನ ಬಾಸುಂಡೆ ವಾಸಿ ಆಗುತ್ತಾ? ನೀವು ಹೂವನ್ನಿ, ಅವ್ರ ತಪ್ಪು ಸರಿಯಾದ ದಂಡ ಕಟ್ತಾರೆ. ಹೌದು ಸಾಹೇಬ್ರೆ, ಎಷ್ಟು ಬೇಕಾದ್ರೂ ಕೊಡ್ತೀನಿ. ಗೌಡ್ರೆ ಸ್ವಲ್ಪ ಬನ್ನಿ. ಎಷ್ಟು ಬೇಕಾದ್ರೂ ಕಟ್ತೀನಿ ಅಂತ ಹೇಳ್ತಿರಲ್ಲ, ಅವ್ರು ಕೇಳಿದಷ್ಟು ನೀವು ಕೊಡ್ತೀರಾ? ಹ್ಞೂ. ಹಾ, ಏನು ಹೂ ಅಂತ ಒಳ್ಳೆ ಎಮ್ಮೆ ತರ ತಲೆ ಆಡಿಸ್ತಾ ಇದ್ದೀರಿ. ಅವ್ರು ಕೇಳ್ತಾರೆ 50,000 ರೂಪಾಯಿ ಕೊಡಕ್ ಆಗುತ್ತಾ ನಿಮ್ಮಿಂದ? ಏನ್ ಮಾಡ್ಲಿ ಸೂರಪ್ಪ, ನಾನು ಹೇಳ್ದ ಹಾಕಿ ಕೇಳಿ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ಸರಿಯಪ್ಪ. ಸಾರ್, ಗೌಡ್ರು ಹೇಳ್ತಾರೆ ಅವರು ಪೂಜೆ ಮಾಡೋದೇ ಗಾಂಧೀಜಿನಂತೆ, ಅವರು ನಿಜವಾಗ್ಲೂ ದೇಶಭಕ್ತರಂತೆ. ಒಂದು 15-20,000 ರೂಪಾಯಿ ಖರ್ಚು ಮಾಡಿ ಹರಿಜನರಿಗೆಲ್ಲ ಮನೆಗಳು ಕಟ್ಸ್ಕೊಡ್ತೀನಿ ಅಂತ ಇದ್ದಾರೆ. ಹೌದೇನ್ರಿ? ಹೌದು ಸಾಹೇಬ್ರೆ. ನಮ್ಮೂರಿನ ಜನ, ನಮ್ಮ ಹಳ್ಳಿ ಜಮೀನಾಗ ದುಡಿಯೋ ಜನ, ನಾನ್ ಈ ಊರಿಗೆ ಹಿರಿಯ ತಂದೆ, ಇವ್ರಿಗೆಲ್ಲ ಖಂಡಿತ ಮನೆ ಕಟ್ಟಿಸ್ಕೊಡ್ತೀನಿ. ಸೂರಪ್ಪನವ್ರ ಆ ಮಾತಿಗೆ ನೀವೇ ನೋಡ್ರ, ಸೂರಪ್ಪನವ್ರ ಮುಖ ನೋಡ್ಕೊಂಡು ನಿಮ್ಮನ್ ಬಿಡ್ತಿದ್ದೀನಿ. ಆಡಿದ ಮಾತನ್ನು ಉಳಿಸ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಎಲ್ಲಾದ್ರೂ ಉಂಟೆ ಸಾಹೇಬ್ರೆ. ಕಾನ್ಸ್ಟೇಬಲ್. ಎಸ್ ಸರ್. ಅಯ್ಯೋ ಅಲ್ಲ ಕಣೆ ಅಂಬ, ನಮ್ ಸೂರಿಗೆ ಎಷ್ಟು ಒಳ್ಳೆತನ ಇದೆಯೋ ಅಷ್ಟೇ ಕಿಲಾಡಿತನನೂ ಇದೆ. ಆ ಕಿರಿ ಗೌಡ ಅವ್ರ ಅಪ್ಪುರಾಣೆ ಒಬ್ಬರಿಗೆ ಒಂದು ನಯಾ ಪೈಸಾ ಕೈ ಎತ್ತಿಕೊಟ್ಟು ಅಭ್ಯಾಸ ಇಲ್ಲ. ಅಂಥ ಜಿಪುಣ ಕಣೆ ಅವನು, ಅಂಥ ಜಿಪುಣ. ಅಂಥವನ ಹತ್ರ 10,000 ರೂಪಾಯಿ ಖರ್ಚು ಮಾಡಿಸಿ ಹರಿಜನ ಕಟ್ಟಿಸ್ಕೊಡ್ತಿದ್ದಾನೆ ಅಂದ್ರೆ ನಮ್ ಸೂರಿ ಕಿಲಾಡಿ ಅಲ್ವಾ? ನೋಡು, ಅವನು ತುಂಬಾ ದೂರ ಆಲೋಚನೆ ಕಣೆ, ತುಂಬಾ ದೂರ ಆಲೋಚನೆ. ಇಂಥ ಮಕ್ಕಳು ಹುಟ್ಟೋದು ಬಹಳ ಅಪರೂಪ ಕಣೆ, ಬಹಳ ಅಪರೂಪ. ಹೌದೂನ್ರಿ, ಅಪರಂಜಿ ಅಂತ ಗುಣ. ಜಾತಿ ವ್ಯತ್ಯಾಸ ಇಲ್ಲ, ಬಡವ ಸಾಹುಕಾರ ಅನ್ನೋ ತಾರತಮ್ಯ ಇಲ್ಲ. ಅವನ ಹೆತ್ತಮ್ಮ ಪುಣ್ಯವ.